ಬೇಕಾಗಿರಲಿಲ್ಲ, ಅವ್ರಿಗೂ ಕೂಡ ಬೇಕಾಗಿರಲಿಲ್ಲ. ನಮ್ದು ಏಟಿನ ಎದುರೇಟ್ ಅಲ್ಲ, ಏಟ್ ಕೊಟ್ಟರೆ ಎದುರೇಟ್ ನಾವು ಕೊಡೋಕೆ ರೆಡಿಯಾಗಿದ್ದೀವಿ. ಈಗ ಅಂತಿಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರದಲ್ಲಿರುವಂಥ ಮಂತ್ರಿ ಕುಮಾರಸ್ವಾಮಿಯವರು ಅವ್ರ ಮೇಲೆ ಈ ಸ್ಪಷ್ಟ ಆರೋಪ ಇದೆ, ಆಯಿತಾ? ಸ್ಪಷ್ಟ. ಈಗ ಸ್ಯಾಂಕ್ಷನ್ನು ಅವ್ರು ಕೊಡಲೇಬೇಕಾಗುತ್ತೆ, ಯಾಕೆಂದರೆ ಅಥವಾ ಅವರು ಬೇರೆ ಏನಾದರೂ ಒಂದು ದಾರಿ ಕೇಂದ್ರಕ್ಕಾದರೂ ಕಳಿಸ್ಬೋದು ರಾಜ್ಯಪಾಲರು, ಯಾಕಂದರೆ ಈಗ ಕೇಂದ್ರದ ಮಿನಿಸ್ಟರ್ ಇದ್ದಾರೆ, ಅಲ್ಲಿಗಾದರೂ ಕಳಿಸ್ಕೊಡ್ಬೋದು. ಆದರೆ ಕುಮಾರಸ್ವಾಮಿ ಮೇಲೆ ಇರುವಂಥದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ, ಅದರಿಂದನೇ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಇರುವಂಥ ಕೇಸ್ ಅದು. ಕುಮಾರಸ್ವಾಮಿಯವರ ಉತ್ತರ ನಾನು ನೆನ್ನೆ ನೋಡಿದೆ, ಮೊನ್ನೆ, ನನ್ನ ಫೋರ್ಜರಿ ಅಂತ ಹೇಳ್ತವ್ರೆ. ಫೋರ್ಜರಿ ಅಂತ ಹೇಳಿದ್ರೆ ಅವರು ಯಾವತ್ತೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಇವತ್ತಾ? ಈ ಕೇಸ್ ಬಂದು ಎಷ್ಟು ದಿವಸ ಆಯಿತು? ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ ಇಷ್ಟು ದಿವಸ? ಸಡನ್ನಾಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ? ಈ ಥರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಕೇಂದ್ರ ಸಚಿವರು ಕೊಡೋಕ್ಕಾಗ್ತದ? ಸೊ ಅವ್ರು ರಾಜೀನಾಮೆ ಕೊಡಬೇಕು ಆ್ಯಕ್ಚುಲಿ, ಯಾಕೆಂದರೆ ಅವ್ರ ಪೋರ್ಟ್ಫೋಲಿಯೋ ಇವತ್ತದು ಮೈನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ, ಹಗರಣ ಕೂಡ ಮೈನ್ಸ್ ಹಗರಣ, ಆಯಿತಾ? ಸೊ ಕುಮಾರಸ್ವಾಮಿಯವರ ತಲೆದಂಡ ಆಗುವಂಥದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ ಬಿ ಜೆ ಪಿಯವರು ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರಂತ ಕೂಡ ನನಗೆ ಅನಿಸುತ್ತೆ. ಯಾಕೆಂದರೆ ಮೊದಲೇ ಅವರು ಈ ಜೆ ಡಿ ಎಸ್ನ ಮುಗಿಸ್ಬೇಕು ಅಂತ ಇದ್ದರು ಬಿ ಜೆ ಪಿ. ಈಗ ಅವರು ಈ ರೀತಿಯಾದಂಥ ದಾರಿ ಹುಡುಕಿ ಕುಮಾರಸ್ವಾಮಿನ ತೆಗೆಯತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಿ ಜೆ ಪಿಯವರೇ ತೊಗೊಂಡ್ಬರ್ತಾ ಇದ್ದಾರೆ.